ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021 ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿ ವಿಜೇತರು ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ. ರೀಸೆಂಟಾಗಿ 2021 ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಕಂಪ್ಲೀಟ್ ಆಗಿದೆ. ಸೊ ಇದರ ಮೇಲೆ ಮುಂದಿನ PSI, SDA ಮತ್ತು PC ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಅಂಡರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಯಾವ ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಹೇಗೆಲ್ಲ ಕೇಳ್ಬೋದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, 2021 ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ, ಬ್ರಿಟನ್ನ MR ರಡುಕಾನು. ಬ್ರಿಟನ್ನ MR ರಡುಕಾನು 2021 ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿಯ ವುಮೆನ್ಸ್ ಸಿಂಗಲ್ಸ್ ಪ್ರಶಸ್ತಿಯನ್ನು, ಮಹಿಳೆಯರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಸೊ ಕೆನಡಾದ ಲೈಲಾ ಫರ್ನಾಂಡಿಸ್ನ ಆಪೋಸಿಟ್ ಆಗಿ ಫೈನಲ್ನಲ್ಲಿ ಬ್ರಿಟನ್ನ MR ರಡುಕಾನು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅರ್ಹತಾ ಸುತ್ತಿನಿಂದ ಬಂದು ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಗೆದ್ದಂತಹ ಮೊದಲ ಟೆನ್ನಿಸ್ ಪಟು ಆಗ್ತಾರೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸೊ ಯಾರು ಬ್ರಿಟನ್ನ MR ರಡುಕಾನು ಅರ್ಹತಾ ಸುತ್ತಿನಿಂದ ಬಂದು ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಗೆದ್ದಂತಹ ಮೊದಲ ಟೆನ್ನಿಸ್ ಪಟು ಆಗ್ತಾರೆ. ಮುಂದಿನ ಪ್ರಶ್ನೆ, 2021 ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ, ರಷ್ಯಾದ ಡ್ಯಾನಿಯಲ್ ಮೆಡ್ವಡೇವ್. ರಷ್ಯಾದ ಡ್ಯಾನಿಯಲ್ ಮೆಡ್ವಡೇವ್ ಫೈನಲ್ ಮ್ಯಾಚ್ನಲ್ಲಿ ಸರ್ಬಿಯಾದ ನೋವಾಕ್ ಜೊಕೊವಿಕ್ನ ವಿರುದ್ಧ ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಗೆದ್ದಿರ್ತಾರೆ. ಸೊ ಮೊದಲ ಬಾರಿಗೆ ರಷ್ಯಾದ ಡ್ಯಾನಿಯಲ್ ಮೆಡ್ವಡೇವ್ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ, ಇದು ಕೂಡ ಸ್ಟಾರ್ ಮಾರ್ಕ್ ಹಾಕೋಬೇಕು. ಸೊ ಎಕ್ಸಾಮಲ್ಲಿ ಕೇಳ್ತಾರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳಲ್ಲಿ, ಮೊದಲ ಬಾರಿ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಗೆದ್ದಿರೋದು ರಷ್ಯಾದ ಡ್ಯಾನಿಯಲ್ ಮೆಡ್ವಡೇವ್. ಮುಂದಿನ ಪ್ರಶ್ನೆ, ಪ್ರಮುಖ ಮಾಹಿತಿ ಅಂತ ಕೇಳಿದ್ದಾರೆ. ಏನು ಪ್ರಮುಖ ಮಾಹಿತಿ? ಸೊ ಈ ಒಂದು ಫೈನಲ್ ಮ್ಯಾಚಲ್ಲಿ, ಎಸ್ಪೆಷಲಿ ಒಂದು ಪುರುಷರ ಫೈನಲ್ ಮ್ಯಾಚಲ್ಲಿ ಒಂದು ಇಂಪಾರ್ಟೆಂಟ್ ಅಚೀವ್ಮೆಂಟ್ ಆಗ್ತಾಯಿತ್ತು ಯಾರಿಗೆ ಅಂತಂದರೆ ನೋವಾಕ್ ಜೊಕೊವಿಕ್ಗೆ. ಸಪೋಸ್ ಏನಾದರೂ ನೋವಾಕ್ ಜೊಕೊವಿಕ್ ಈ ಒಂದು ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿ ಗೆದ್ದಿದ್ದರೆ ವರ್ಷದ ಎಲ್ಲ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಗೆದ್ದಂತಹ ಸಾಧನೆಯನ್ನು ಮಾಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಮ್ಯಾಚನ್ನು ಅವ್ರು ಗೆಲ್ಲಿಲ್ಲ, ಅಥವಾ ಈ ಒಂದು ಟೂರ್ನಾಮೆಂಟನ್ನು ಗೆಲ್ಲೋಕ್ಕಾಗಲಿಲ್ಲ. ಬಿಕಾಸ್ ಈ ವರ್ಷದಲ್ಲಿ 2021 ನಡೆದಂತಹ ರಿಮೇನಿಂಗ್ 3 ಗ್ರ್ಯಾಂಡ್ ಸ್ಲ್ಯಾಮ್ಸ್ಗಳು ಯಾವುದು, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್ ಮತ್ತು ವಿಂಬಲ್ಡನ್, ಈ ಮೂರನ್ನು ಕೂಡ 2021 ನೋವಾಕ್ ಜೊಕೊವಿಕ್ ಗೆದ್ದಿದ್ದಾರೆ. ಅಪಾರ್ಟ್ ಫ್ರಮ್ ಅಮೇರಿಕನ್ ಓಪನ್ ಮಾತ್ರ ಡ್ಯಾನಿಯಲ್ ಮೆಡ್ವಡೇವ್ ಗೆಲ್ತಾರೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನನ್ನು, ಇಂಪಾರ್ಟೆಂಟ್ ಮೈಲಿಗಲ್ಲನ್ನು ರೀಚ್ ಮಾಡೋಕ್ಕೆ ಯಾರಿಗೆ ಆಗಲಿಲ್ಲ, ನೋವಾಕ್ ಜೊಕೊವಿಕ್ಗೆ ಸಾಧ್ಯ ಆಗಲಿಲ್ಲ. 1938 ಅಮೇರಿಕಾದ ಡಾನ್ ಬಚ್ ಎಲ್ಲ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಗೆದ್ಕೊಂಡಿದ್ದರು, 4 ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಗೆದ್ಕೊಂಡಿರ್ತಾರೆ. ಅದೇ ರೀತಿ 1962 ಕೂಡ ಆಸ್ಟ್ರೇಲಿಯಾದ ರಾಡ್ ಲೆರ್ವ್ ಕೂಡ ಎಲ್ಲ ಪ್ರಶಸ್ತಿಗಳನ್ನು ಗೆದ್ಕೊಂಡಿದ್ದರು. ಈ ಒಂದು ಇಂಪಾರ್ಟೆಂಟ್ ಅಚೀವರ್ಸ್ ಲಿಸ್ಟ್ಗೆ ನೋವಾಕ್ ಜೊಕೊವಿಕ್ ಸೇರ್ಕೊಳ್ಳೋಕ್ಕೆ ಆಗಲಿಲ್ಲ. ಸಪೋಸ್ ಏನಾದರೂ ಅಮೇರಿಕನ್ ಓಪನ್ ಅನ್ನು ಗೆದ್ದಿದ್ರೆ ಅವರು ಕೂಡ ಈ ಒಂದು ಇಂಪಾರ್ಟೆಂಟ್ ಅಚೀವರ್ಸ್ ಲಿಸ್ಟ್ಗೆ ಸೇರ್ಕೋತಾ ಇದ್ರು. ಪ್ರಸ್ತುತ ರೋಜರ್ ಫೆಡರರ್ ಜೊತೆ ಮತ್ತು ರಫಾಲ್ ನಡಾಲ ಜೊತೆ ನೋವಾಕ್ ಜೊಕೊವಿಕ್ 20 ಪ್ರಶಸ್ತಿಗಳ ದಾಖಲೆಯನ್ನು, ಅಂದರೆ 20 ಇಂಪಾರ್ಟೆಂಟ್ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಗೆದ್ದಂತಹ ಸಾಧನೆಯನ್ನು ಹಂಚಿಕೊಂಡಿದ್ದಾರೆ. ಸೊ ಎಲ್ಲರೂ ಕೂಡ 20 ಈಚ್, ರೋಜರ್ ಫೆಡರರ್ ಕೂಡ 20 ಗ್ರ್ಯಾಂಡ್ ಸ್ಲ್ಯಾಮ್ಸ್ಗಳನ್ನು, ರಫೇಲ್ ನಡಾಲ 20 ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು, ನೋವಾಕ್ ಜೊಕೊವಿಕ್ ಕೂಡ 20 ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಗೆದ್ಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಅಮೇರಿಕನ್ ಓಪನ್ ಟೆನ್ನಿಸ್ ಟೂರ್ನಿಯ ಬಗ್ಗೆ ಮಾಹಿತಿ ಅಂತ ಕೇಳಿದ್ದಾರೆ. ಏನಿದೆ ಮಾಹಿತಿ ಅಂತ ನೋಡೋಣ. ಇದು ಪ್ರಾರಂಭ ಆಗಿದ್ದು 1881 ಸ್ಟಾರ್ಟ್ ಆಗುತ್ತೆ. ಇದೊಂದು ಹಾರ್ಡ್ ಕೋರ್ಟ್ನ ಪಂದ್ಯ ಆಗಿರುತ್ತೆ. ಸೊ ಈ ಕ್ಲೇ ಕೋರ್ಟ್ ಅಥವಾ ಗ್ರಾಸ್ ಕೋರ್ಟ್ ಅಂತ ಬರುತ್ತೆ, ಅದೇ ರೀತಿ ಇದೊಂದು ಹಾರ್ಡ್ ಕೋರ್ಟ್ ಪಂದ್ಯ ನಡೆಯುತ್ತೆ. ಒಂದು ಹಾರ್ಡ್ ಕೋರ್ಟ್ನಲ್ಲಿ ಈ ಒಂದು ಔಟ್ಡೋರ್ನಲ್ಲಿ ಈ ಒಂದು ಪಂದ್ಯಗಳು ನಡೆಯುತ್ತೆ. ಅತಿ ಹೆಚ್ಚು ಬಾರಿ ಅಮೇರಿಕನ್ ಓಪನ್ ಸಿಂಗಲ್ಸ್ ಗೆದ್ದಂತಹ ಪುರುಷರು, ಅಂದರೆ ಅಮೇರಿಕನ್ ಓಪನ್ ಗೆದ್ದಂತಹ, ಅತಿ ಹೆಚ್ಚು ಬಾರಿ ಅಮೇರಿಕನ್ ಓಪನ್ ಟೂರ್ನಿ ಗೆದ್ದಂತಹ ಪುರುಷ ಯಾರು ಅಂತಂದರೆ ರಿಚರ್ಡ್ ಸಿಯರ್ಸ್, ವಿಲಿಯಂ ಲರ್ನರ್ಡ್, ಬಿಲ್ ಟಿಲ್ ಡೆನ್. ಸೊ ಮೂರು ಜನ ಗೆದ್ದಿರ್ತಾರೆ. ರಿಚರ್ಡ್ಸ್ ಸಿಯರ್ಸ್ ಕೂಡ ಗೆದ್ದಿರ್ತಾರೆ ಅತಿ ಹೆಚ್ಚು ಬಾರಿ, ವಿಲಿಯಂ ಲರ್ನರ್ಡ್ ಮತ್ತು ಬಿಲ್ ಟಿಲ್ ಡೆನ್. ಸೊ ಅತಿ ಹೆಚ್ಚು ಬಾರಿ ಅಮೇರಿಕನ್ ಓಪನ್ ಸಿಂಗಲ್ಸ್ ಗೆದ್ದ ಮಹಿಳೆ ಯಾರು ಅಂತ ಕೇಳಿದ್ರೆ, ವುಮೆನಲ್ಲಿ ಯಾರು ಗೆದ್ದರು ಸಿಂಗಲ್ಸ್ ಅಂತ ಕೇಳಿದ್ರೆ ಮೊಲ್ಲಾ ಮ್ಯಾಲೋರಿ ಅತಿ ಹೆಚ್ಚು ಬಾರಿ ಅಮೇರಿಕನ್ ಓಪನ್ ಗೆದ್ದಂತಹ ಮಹಿಳೆ ಆಗಿರ್ತಾರೆ. ಸೊ ಮುಂದಿನ ಪ್ರಶ್ನೆ,
2021 ಪ್ರಮುಖ ಗ್ರ್ಯಾಂಡ್ ಸ್ಲ್ಯಾಮ್ ವಿಜೇತ ಪುರುಷರು ಯಾರ್ಯಾರು? ಸೊ ಪ್ರತಿ ವರ್ಷ ಪ್ರಮುಖವಾಗಿ 4 ಗ್ರ್ಯಾಂಡ್ ಸ್ಲ್ಯಾಮ್ಸ್ಗಳು ನಡೆಯುತ್ತೆ. ಎವ್ರಿ ಇಯರು ಆಸ್ಟ್ರೇಲಿಯನ್ ಓಪನ್ ನಡೆಯುತ್ತೆ, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು ಅಮೆರಿಕನ್ ಓಪನ್. ಸೊ 2021 ಸೊ ಯಾವ ಪುರುಷರು ಈ ಎಲ್ಲ ಗ್ರ್ಯಾಂಡ್ ಸ್ಲ್ಯಾಮ್ಸ್ಗಳನ್ನು ಗೆದ್ದರು, ಯಾವ್ದ್ಯಾವ್ದು ಗೆದ್ದರು ಅಂತಂದರೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೆನಪಿಟ್ಕೊಳ್ಳಿ, ಅಪಾರ್ಟ್ ಫ್ರಮ್ ಅಮೆರಿಕನ್ ಓಪನ್, ಅಮೆರಿಕನ್ ಓಪನನ್ನು ಬಿಟ್ಟರೆ ರಿಮೈನಿಂಗ್ 3 ಕೂಡ, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, ಈ 3 ಕೂಡ ನೋವಾಕ್ ಜೊಕೊವಿಕ್ ಗೆದ್ದಿರ್ತಾರೆ. ಸೊ ಆಪ್ಷನಲ್ಲಿ ನೋವಾಕ್ ಜೊಕೊವಿಕ್ ಬಂದರೆ ಅದನ್ನ ಟಿಕ್ ಮಾಡ್ಬೋದು ಆರಾಮಾಗಿ. ಓನ್ಲಿ ಅಮೆರಿಕನ್ ಓಪನ್, ಅಮೆರಿಕನ್ ಓಪನ್ ಅನ್ನು ಮಾತ್ರ ರಷ್ಯಾದ ಆಟಗಾರ ಡ್ಯಾನಿಯಲ್ ಮೆಡ್ವೆಡೇವ್ ಗೆದ್ದಿರ್ತಾರೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಇದೊಂದನ್ನು ನೆನ್ಪಿಟ್ಕೊಳ್ಳಿ. ರಿಮೈನಿಂಗ್ 3 ಟೂರ್ನಾಮೆಂಟ್ಗಳನ್ನು ನೋವಾಕ್ ಜೊಕೊವಿಕ್ ಗೆದ್ದಿರ್ತಾರೆ. ಮುಂದಿನ ಪ್ರಶ್ನೆ, 2021 ಪ್ರಮುಖ ಗ್ರ್ಯಾಂಡ್ ಸ್ಲ್ಯಾಮ್ ವಿಜೇತ ಮಹಿಳೆಯರು ಯಾರು ಅಂತ ಕೇಳಿದ್ದಾರೆ. ಯಾವ್ಯಾವ ಮಹಿಳೆಯರು ಯಾವ ಗ್ರ್ಯಾಂಡ್ ಸ್ಲ್ಯಾಮ್ಸ್ಗಳನ್ನು ಗೆದ್ದರು 2021 ಅಂತಂದರೆ, ಆಸ್ಟ್ರೇಲಿಯನ್ ಓಪನನ್ನು ಗೆದ್ದಿದ್ದು ನವಾಮಿ ಒಸಾಕಾ ಆಸ್ಟ್ರೇಲಿಯನ್ ಓಪನನ್ನು ಗೆದ್ದಿದ್ದಾರೆ. ಫ್ರೆಂಚ್ ಓಪನನ್ನು ಬಾರ್ಬೋರಾ ಕ್ರೆಜಿಕೋವಾ, ವಿಂಬಲ್ಡನ್ನ ಆಶ್ಲೆ ಬಾರ್ಟಿ, ಅಮೆರಿಕನ್ ಓಪನನ್ನು ಗೆದ್ದಿದ್ದು ಬ್ರಿಟನ್ನ ಎಮ್ಮಾ ರಣುಕಾನು. ಪ್ರತಿಯೊಂದು ಗ್ರ್ಯಾಂಡ್ ಸ್ಲ್ಯಾಮನ್ನು ಬೇರೆ ಬೇರೆ ಒಂದು ಮಹಿಳೆಯರು ಗೆದ್ದಿರ್ತಾರೆ. ಸೊ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ, ಆಸ್ಟ್ರೇಲಿಯನ್ ಓಪನನ್ನು ಗೆದ್ದಿದ್ದು ನವಾಮಿ ಒಸಾಕಾ, ಫ್ರೆಂಚ್ ಓಪನ್ ಗೆದ್ದಿದ್ದು ಬಾರ್ಬೋರಾ ಕ್ರೆಜಿಕೋವಾ, ವಿಂಬಲ್ಡನ್ ಗೆದ್ದಿದ್ದು ಆಶ್ಲೆ ಬಾರ್ಟಿ, ಅಮೆರಿಕನ್ ಓಪನ್ ಗೆದ್ದಿದ್ದು ಬ್ರಿಟನ್ನ ಎಮ್ಮಾ ರಣುಕಾನು. ಸೊ ಒಂದ್ಸಲ ಸ್ಕ್ರೀನ್ಶಾಟನ್ನು ತೊಗೋಬೋದು ನೀವು, ಬೇಕಾದರೆ ಸಾಧ್ಯವಾದರೆ ನೋಟ್ ಡೌನ್ ಕೂಡ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಇನ್ಫಾರ್ಮೇಷನ್ ಪ್ಲಸ್ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮುಂದಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ PCಗೆ SDAಗೆ ಟೆಸ್ಟ್ ಸೀರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ, ಬಿಕಾಸ್ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಇನ್ಕ್ಲೂಡಿಂಗ್ ವೆಬ್ಸೈಟ್ ಕ್ವೆಶನ್ಸನ್ನು ಆ್ಯಡ್ ಮಾಡಿರ್ತೇವೆ. ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬಿಂದ 850 ರುಪೀಸ್ಗೆ PSI ಕೋರ್ಸನ್ನು, 650 ರುಪೀಸ್ಗೆ PC ಕೋರ್ಸನ್ನು, 450 ರುಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಸೊ ಕೋರ್ಸ್ ಡೀಟೇಲ್ಸ್ ಏನು ಅಂದರೆ, ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ, ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, SA ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ, 850 or 450 or 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2021 ಆರ್ SDA 2021 ಅಂತೇಳಿ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಈವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿಂಟ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡ್ಬೋದು. ಹಾಗೆ ಈವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿಂಟ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.